ತಪ್ಪದೇ ಇದ್ದದರಿಂದ ದೇವತೆಗಳು ಅಮರರಾದರು. ಮೃತ್ಯು ಎಂಬುದು ಹುಲಿ ಸಿಂಹಗಳಂತೆ ಬಂದು ಮೇಲೆ ಬಿದ್ದು ತಿನ್ನುವುದಿಲ್ಲ, ಅದರ ರೂಪವು ಹೀಗೇ ಎಂದು ಹೇಳಬರುವುದಿಲ್ಲ. ಮಹಾರಾಜ, ಎಲ್ಲಕ್ಕಿಂತ ಉತ್ಕೃಷ್ಟವಾದ ಸಾಧನ ದಾನ. ಇಹಪರ ಸೌಖ್ಯಕ್ಕೆ ದಾನಕ್ಕಿಂತ ಮಿಗಿಲಾದ ಸಾಧನವೂ ಬೇರೊಂದಿಲ್ಲ. ದಾನವೊಂದ ಪಾಲನೆಯ ಫಲ, ದಾನವೊಂದೇ ಉಭಯವು, ಇದರೊಳು ದಾನದಿಂದ ಹುದು ಇಹ ಪರಂಗಳ ಸೌಖ್ಯ ಸಂಪದವು. ದಾನವೇ ಸಂಸಾರ ಸಾಧನ, ದಾನದಿಂ ಪಾಲನೆಯ ಫಲಕ್ಕೆ ಇನ್ನೇನನೆಂಬೆನು ಕಡೆಯೊಳಚ್ಯುತ ಪದ ವಿಫಲವೆಂದ. ಧೃತರಾಷ್ಟ್ರ ಭೂಪಾಲ, ಪಾಪ ಕಾರ್ಯವೇ ಆಗಲಿ ಪುಣ್ಯಕರ್ಮವೇ ಆಗಲಿ ಅತ್ಯಂತ ತೀವ್ರಗತಿಯಲ್ಲಿ ಹೆಚ್ಚಿನ ಮಟ್ಟದಲ್ಲಿ ನಡೆದರೆ ಅದರ ಫಲವು ಬಹುಬೇಗನೆ ಬರದೇ ಇರದು. 3 ವರ್ಷ ಹಿಡಿದೀತು, 3 ದಿನಗಳೂ ಹಿಡಿದೀತು, ಬಹುಬೇಗನೆ ಬರುತ್ತದೆ. ವರುಷ 3ರೊಳು ಮಾಸ 3ರೊಳು ಇರದೆ ಪಕ್ಷತ್ರಯದೊಳಗೆ ಬಂದರುಹುವುದು ದಿನ 3ರಲ್ಲಿ ಸಂದೇಹ ಬೇಡಿದಕ್ಕೆ ಧರೆಯೊಳು ಉತ್ಕಟ ಪುಣ್ಯ ಪಾಪೋತ್ಕರದ ಫಲವಿದು ತಪ್ಪಬಾರದು. ಧರೆಯೊಳು ಉತ್ಕಟ ಪುಣ್ಯ ಪಾಪೋತ್ಕರದ ಫಲವಿದು ತಪ್ಪಬಾರದು. ಮರಳುವುದು ಪರಲೋಕ ದೆಸೆಗೆ ಅವನೀಶ ಕೇಳೆಂದ. ಸ್ವರ್ಗ ನರಕಗಳು ಎಂಬುದರ ಬಗೆಗೆ ತುಂಬ ಕಳವಳಗೊಂಡಿದ್ದಿರಬೇಕು ಧೃತರಾಷ್ಟ್ರ. ತಾನು ಪಾಪ ಕಾರ್ಯ ಮಾಡಿದ್ದು ಮೇಲಿಂದ ಮೇಲೆ ನೆನಪಾಗಿ ಭೀತಿಗೊಂಡಿದ್ದಾನೆ, ಮೇಲಿಂದ ಮೇಲೆ ಕೇಳುತ್ತಾನೆ. ಸನತ್ಸುಜಾತರು ನರಕವು ಎಲ್ಲಿದೆ, ಯಾರಿಗೆ ನರಕ ಇದೆ ಎಂದು ಹೇಳಿ, ಪಾತಕನು ಪತಿತನು ಕೃತಘ್ನನು ಘಾತಕನು ಮರ್ಮನು ದುರಾಢ್ಯನ ಭೀತಕನು ದೂಷಕನು ದುರ್ಜನನ ಪ್ರಯೋಜಕನು ನೀತಿಹೀನನು ಜಾತಿ ಧರ್ಮ ಸಮೇತ ದೈವದ್ರೋಹಿ ಎಂಬುದು ಭೂತಲದುಳೇ ನರಕ. ಜಾತಿ ಧರ್ಮ ಸಮೇತ ದೈವದ್ರೋಹಿ ಎಂಬುದು ಭೂತಳದೊಳೇ ನರಕ. ಚಿತ್ತೈ ಸಂದನ ಮುನಿಬ ಭೂತಳದೊಳೇ ನರಕ ಚಿತ್ತೈಸು ಎನ್ನುತ್ತಿದ್ದಾನೆ. ಅರ್ಥ, ನರಕ ಎಲ್ಲೋ ನಾವು ತಿಳಿಯದ ಜಾಗದಲ್ಲಿ ಇದೆ, ನಮಗೆ ಅಲ್ಲಿ ನಾವು ಕಷ್ಟಪಡಬೇಕಾಗುತ್ತದೆ, ಅದೆಲ್ಲ ಇಲ್ಲ, ನಾವು ಸರಿಯಾದ ಕರ್ಮಗಳನ್ನು ಮಾಡಿದರೆ ಇದುವೇ ನಮಗೆ ಸ್ವರ್ಗ, ನಾವು ಮಾಡುವುದನ್ನು ಬಿಟ್ಟು ತಪ್ಪು ಮಾರ್ಗದಲ್ಲಿ ನಡೆದರೆ ಇದುವೇ ನಮಗೆ ನರಕ ಎನ್ನುತ್ತಿದ್ದಾನೆ. ಬಹಳ ಮುಖ್ಯವಾದ ಮಾತುಗಳು. ಎಂತೆಂಥವರಿಗೆ ಇಹಲೋಕದಲ್ಲೇ ನರಕ ಇಲ್ಲೇ ಇದೆ. ಪಾತಕನು ಎಂದರೆ ಪಾಪ ಕಾರ್ಯ ಮಾಡುವವನು, ಇತರರನ್ನ ಮನನೋಯಿಸುವವನು, ಧರ್ಮಕ್ಕೆ ವಿರುದ್ಧವಾದದ್ದನ್ನು ಮಾಡುವವನು ಪಾಪಿ. ಪತಿತನು, ಪತಿತ ಎಂದರೆ ಬಿದ್ದವನು, ನೀಚ, ಅಪ್ರಾಮಾಣಿಕತೆ, ದ್ರೋಹ ಕಾರ್ಯ, ಉದ್ಯೋಗದಲ್ಲಿ ಲಂಚ ರುಷುವತಿಗಳಿಗೆ ಬಲಿಯಾಗುವವನು, ಸಜ್ಜನರನ್ನ ನಿಂದಿಸುವವನು, ತನ್ನ ಮತಧರ್ಮ ಜಾತಿ ಧರ್ಮವನ್ನು ಬಿಟ್ಟು ಅವುಗಳನ್ನು ಪಾಲಿಸದೇ ಇರುವವನು, ತನ್ನ ಜಾತಿ ಧರ್ಮದಲ್ಲಿನ ಕಟ್ಟುಪಾಡುಗಳನ್ನು ಉಲ್ಲಂಘಿಸುವವನು ಪತಿತನಾಗುತ್ತಾನೆ, ಅವನೇ ಪತಿತ. ಕೃತಘ್ನನು, ಕೃತಘ್ನ ಎಂದರೆ ಉಪಕಾರವನ್ನು ಮಾಡಿದವರನ್ನ ಸ್ಮರಿಸಿಕೊಳ್ಳದೆ ಅದಕ್ಕೆ ಬದಲಾಗಿ ಅವರಿಗೆ ಪ್ರತ್ಯುಪಕಾರವನ್ನು ಮಾಡದೇ ಇರುವುದು. ಘಾತಕನು, ಉಪಕಾರ ಮಾಡಿದವರಿಗೆ ಅಪಕಾರವನ್ನು ಮಾಡುವವನು ಘಾತಕ.
ಮರ್ಮನು. ಮರ್ಮ ಎಂದರೆ ಸತ್ಯವಾದದ್ದನ್ನ, ಸರಿ ಎಂದು ಅನಿಸಿದ್ದನ್ನ ಹೇಳದೆ ಅದನ್ನ ಮುಚ್ಚಿ ಇಡುವವನು. ದುರಾಢ್ಯನು ಎಂಥ ಒಳ್ಳೆಯ ಮಾತಿಗೂ ಬಗ್ಗದೇ ಇರುವಂಥವನು. ಅಭೀತಕನು ಅಭೀತಕ ಅಂತಂದರೆ ತಾನು ತಪ್ಪು ಮಾಡಿದರೂ ಕೂಡ ಅದನ್ನು ಒಪ್ಪಿಕೊಳ್ಳದೆ ತಾನು ಮಾಡಿದ್ದು ಸರಿ ಎಂದು ಹೇಳುವಂಥವನು ಅಭೀತಕ. ದೋಷಕನು ಪುನಃ ಮಾಡಬಾರದ್ದನ್ನ ಮಾಡಿ ಜನರ ನಿಂದೆಗೆ ಗುರಿಯಾಗುವವನು ದೂಷಕ. ದುರ್ಜನನು ದುರ್ಜನರು ಸಜ್ಜನರಿಗೆ ವಿರೋಧವಾಗಿ ಇರುವವರೆಲ್ಲ ದುರ್ಜನರು. ಸಜ್ಜನರು ಸಭ್ಯರು ಸತ್ಯವಂತರು ಹೇಳುವುದನ್ನ ಕೇಳದೆ ಸುಮ್ಮನಿದ್ದರೂ ಚಿಂತೆ ಇಲ್ಲ, ಆದರೆ ಅದಕ್ಕೆ ವಿರೋಧವಾದದ್ದನ್ನೇ ಮಾಡುವವನು. ಅಪ್ರಯೋಜಕನು ಯಾವುದಕ್ಕೂ ಒದಗದೇ ಇರುವಂತಹ ಅಪ್ರಯೋಜಕ. ಇಂಥ ಮನುಷ್ಯರು ಇದ್ದರೂ ಸಹ ವಿದುರ ಹೇಳುತ್ತಾನೆ ಜೀವಚ್ಛವಗಳು ಇದ್ದಂತೆ ಎಂದು ಹೇಳುತ್ತಾನೆ. ನೀತಿಹೀನನು ಮನುಷ್ಯನಿಗೆ ನೀತಿ ಎಂಬುದು ಬಹಳ ಮುಖ್ಯವಾದದ್ದು. ನಮ್ಮ ಜೀವನವನ್ನು ನಾವು ಹಸನುಗೊಳಿಸಬೇಕಾದರೆ ನಾವು ಪಾಲಿಸಬೇಕಾದ ಅನೇಕ ನೀತಿಗಳು ಇವೆ. ಹಿರಿಯರಲ್ಲಿ, ತಾಯಿ ತಂದೆಯರಲ್ಲಿ, ಗುರುಜನರಲ್ಲಿ, ಬುಧಜನರಲ್ಲಿ ವಿಶ್ವಾಸವನ್ನಿಟ್ಟು ಅವರಿಗೆ ಗೌರವ ಆದರವನ್ನು ತೋರಿಸಬೇಕು. ತಾನು ಯಾರು, ಎಂಥವನು, ಸಮಾಜದಲ್ಲಿ ತಾನು ಎಂಥ ನೀತಿಗಳನ್ನು ಅನುಸರಿಸಬೇಕು ಎಂಬುದನ್ನು ನೆನಪಿನಲ್ಲಿ ಇಟ್ಟು ತಕ್ಕಂತೆ ನಡೆದುಕೊಳ್ಳಬೇಕು. ಇಲ್ಲವಾದರೆ ಅಂಥವನು ನೀತಿ ಬಾಹಿರನಾಗುತ್ತಾನೆ. ಜಾತಿ ಧರ್ಮ ಸಮೇತ ದೈವ ದ್ರೋಹಿ ಎಂಬುದು ಜಾತಿ ಧರ್ಮ ನಮ್ಮ ನಮ್ಮ ಪೂರ್ವಜನ್ಮ ಸಂಸ್ಕಾರಕ್ಕೆ ಅನುಗುಣವಾಗಿ ಶ್ರೀಕೃಷ್ಣನು ಭಗವದ್ಗೀತೆಯಲ್ಲಿ ಹೇಳಿರುವಂತೆ ಗುಣ ಕರ್ಮ ವಿಭಾಗಶಃ ಎಂದು ನಮ್ಮ ನಮ್ಮ ಸ್ವಭಾವ, ನಮ್ಮ ನಮ್ಮ ಮನೋಭಾವ ಇವುಗಳಿಗೆ ಅನುಸಾರವಾಗಿ ಇರುವಂತಹ ಜಾತಿ ಅದು ನಮಗೆ ಧರ್ಮ. ಅದರಂತೆಯೇ ನಾವು ನಡೆದುಕೊಳ್ಳಬೇಕು. ಹಾಗೆ ನಡೆದುಕೊಳ್ಳದಿದ್ದರೆ ನಾವು ಜಾತಿ ಧರ್ಮವನ್ನು ಉಲ್ಲಂಘಿಸದಂತೆ ಆಗುತ್ತದೆ. ಇತರರ ಧರ್ಮ ಅಥವಾ ಕರ್ತವ್ಯ ನಮಗೆ ಭಯವನ್ನು ತರುತ್ತದೆ. ನಮ್ಮದೇ ಆದ ಕರ್ತವ್ಯದಲ್ಲಿ ನಮಗೆ ಒಂದು ಧೈರ್ಯ ಇರುತ್ತದೆ. ಇದುವೇ ಹಾಗೆ ಹೇಳುವ ಉದ್ದೇಶ. ಹೂದೊಳೆ ನರಕ ಚಿತ್ತೈಸೆಂದನ ಮುನಿಬ ಸ್ವರ್ಗವಾಗಲಿ ನರಕವಾಗಲಿ ಬೇರೆ ಎಲ್ಲಿಯೂ ಇಲ್ಲ, ಇಲ್ಲಿಯೇ ಇಹದಲ್ಲೇ ಇದೆ ಎಂದು ಹೇಳುವುದೇ ಈ ಮಾತಿನ ಉದ್ದೇಶ. ಹೀಗಿರುವಾಗ ರಾಜನ್ ದೈವಾನುಗ್ರಹದಿಂದ ಮಾತ್ರವೇ ಲಭಿಸುವ ಈ ಮನುಷ್ಯ ದೇಹವನ್ನ ಸಾರ್ಥಕಗೊಳಿಸಬೇಕು. ದೇಹ ಬಿಡಿದಿಹ ಧರ್ಮವದು ನಿರ್ದೇಹದನಿ ದೊರಕುವುದೇ ದೇಹ ಬಿಡಿದಿಹ ಧರ್ಮವದು ನಿರ್ದೇಹದನಿ ದೊರಕುವುದೇ ಮಾನವ ದೇಹವೇ ಸಾಧನ ಸಕಲ ಪುರುಷಾರ್ಥ ಶೀಲರಿಗೆ ಐಹಿಕಾಮುಷ್ಮಿಕದ ಗತಿ ಸಂಮೋಹಿಸುವುದು ಶರೀರದನಿ ಐಹಿಕಾಮುಷ್ಮಿಕದ ಗತಿ ಸಂಮೋಹಿಸುವುದು ಶರೀರದಲ್ಲಿ ಸಂದೇಹವೇ ಧೃತರಾಷ್ಟ್ರ ಚಿತ್ತೈಸು ಎಂದನ ಮುನಿಬ ಇಹದಲ್ಲಿ ಸುಖ ಪರದಲ್ಲಿ ಗತಿ ಇವೆರಡನ್ನೂ ಕೂಡ ನಾವು ಈ ದೇಹದಿಂದಲೇ ಸಾಧಿಸಬೇಕು. ಈ ಶರೀರದಲ್ಲಿಯೇ ಪರಮಾತ್ಮನು ಕುಳಿತಿದ್ದಾನೆ. ಇದರ ಮೂಲಕವೇ ನಾವು ಸುಖವನ್ನ ಸೌಖ್ಯವನ್ನ ಅನುಭವಿಸಬಹುದು ಎಂಬುದು ಈ ಮಾತಿನ ಅರ್ಥ. ವಿದ್ಯೆಯೇ ಎಲ್ಲಕ್ಕಿಂತ ಶ್ರೇಷ್ಠವಾದುದು. ವಿದ್ಯಾವಂತನು ಲೋಕದಲ್ಲಿ ಎಲ್ಲಿ ಹೋದರೂ ಪೂಜಿಸಲ್ಪಡುತ್ತಾನೆ. ರಾಜನಿಗಿಂತ ವಿದ್ವಾಂಸ ಮೇಲು ಎನ್ನುತ್ತಾರೆ ಸನತ್ಸು ಜಾತರು. ತನ್ನ ಮನೆಯಲ್ಲಿ ಮೂರ್ಖನತಿ ಸಂಪನ್ನ ಪೂಜ್ಯನು ತನ್ನ ಮನೆಯಲ್ಲಿ ಮೂರ್ಖನತಿ ಸಂಪನ್ನ ಪೂಜ್ಯನು ಭೂಮಿ ಪಾಲನು ತನ್ನ ದೇಶದೊಳಧಿಕ ಸ್ವಗ್ರಾಮದಲ್ಲಿ ಪ್ರಭು ಪೂಜ್ಯ ಭಿನ್ನ ಭಿನ್ನದೆ ಹೋದ ಠಾವಿನೊಳು ಅನ್ಯವೆನಿಸದೆ
ವಿಶ್ವದೊಲು ಸಂಪನ್ನ ಪೂಜಾ ಪಾತ್ರರೈ ವಿದ್ವಾಂಸರುಗಳು ವಿಶ್ವದೊಲು ಸಂಪನ್ನ ಪೂಜಾ ಪಾತ್ರರೈ ವಿದ್ವಾಂಸರುಗಳೆಂದ ರಾಜನು ಮೂರ್ಖನಾದವನು ತನ್ನ ಮನೆಯಲ್ಲಿ ಸಂಪನ್ನ, ರಾಜನು ತನ್ನ ದೇಶದಲ್ಲಿ ಪೂಜ್ಯ, ವಿದ್ವಾಂಸ ಎಲ್ಲೆಲ್ಲೂ ಪೂಜ್ಯ. ಮಹಾರಾಜ ತನ್ನ ಪಾಲಿನ ಕರ್ತವ್ಯವನ್ನ ಧರ್ಮವನ್ನ ನಿಷ್ಠೆಯಿಂದ ಪಾಲಿಸಬೇಕು, ಸುಜನರೊಂದಿಗೆ ಸೇರಬೇಕು, ಪರರಿಗೆ ಪೀಡೆ ಎಂಬುದನ್ನು ಮಾಡಬಾರದು, ತ್ರಿಕರಣ ಶುದ್ಧಿಯಿಂದ ಕೆಲಸವನ್ನು ಮಾಡಬೇಕು. ರಾಜನು ಮಾಡುವುದು ಧರ್ಮವನು ಮಾಡುವುದು ಧರ್ಮವನು ಸುಜನರ ಕೂಡುವುದು ಪರಪೀಡೆ ಎಂಬುದ ಮಾಡಲಾಗದು ಕರಣ ಮೂರರೊಳಲ್ಲದಾಟವನು ಆಡಲಾಗದು. ದುರ್ಜನರ ಕೂಡೆ ಸೇರಬಾರದು, ಸರಿಯಾದ ಮಾರ್ಗದಲ್ಲಿಯೇ ನೋಡಿ ನಡೆಯಬೇಕು ರಾಜನು. ದಸ್ಯು ಜನವನು ಕೂಡಲಾಗದಿದೆಂಬ ಮಾರ್ಗವ ನೋಡಿ ನಡೆವುದು ತನಗೆ ಪರಮ ಸ್ವಾರ್ಥಕರವೆಲ್ಲ. ಮಹಾರಾಜ, ಲೋಕವೇ ಧರ್ಮದ ಮೇಲೆ ನಿಂತಿದೆ. ಧರ್ಮಪರಾಯಣನನ್ನ ಎಂದರೆ ತನ್ನ ಕರ್ತವ್ಯವನ್ನ ತಾನು ನಿಷ್ಠೆಯಿಂದ ಮಾಡಿದರೆ ಅಂಥವನನ್ನು ಮಾತ್ರವೇ ಧರ್ಮವು ಪರೆಯುತ್ತದೆ. ಧರ್ಮದಾಧಾರದಲಿಹುದು ಜಗ ಧರ್ಮವುಳ್ಳನಾಶ್ರಯಿಸುವುದು ಧರ್ಮವೇ ನೂಕುವುದು ಜನ್ಮಾಂತರದ ಪಾದಗವ. ಹಿಂದಿನ ಅನೇಕ ಜನ್ಮಗಳಲ್ಲಿ ನಾವು ಮಾಡಿದ ಪಾಪಗಳನ್ನು ಸಹ ಧರ್ಮವನ್ನು ಪರಿಪಾಲಿಸಿದರೆ ತೊಳೆದು ಹಾಕುತ್ತದೆ. ಧರ್ಮವೇ ಎಲ್ಲಕ್ಕಿಂತ ಗೌರವಾರ್ಹ, ಪರಮಪದಕ್ಕೆ ಒಯ್ಯುವುದು ಧರ್ಮವೇ. ಧರ್ಮವೇ ಸರ್ವ ಪ್ರತಿಷ್ಠಿತ ಧರ್ಮವೆಂಬುದು ಪರಮ ಪದವು ಧರ್ಮವೇ ಸರ್ವ ಪ್ರತಿಷ್ಠಿತ ಧರ್ಮವೆಂಬುದು ಪರಮ ಪದವು ಆ ಧರ್ಮವನ್ನು ಬಿಟ್ಟಿಹುದು ಬದುಕಲ್ಲ ಆ ಧರ್ಮವನ್ನು ಬಿಟ್ಟಿಹುದು ಬದುಕಲ್ಲ ಅರಸ ಕೇಳೆಂದ. ತಪಸ್ಸು ಪರಿಶುದ್ಧವಾಗಿರಲು ಏನು ಮಾಡಬೇಕು ಎಂದು ಧೃತರಾಷ್ಟ್ರ ಕೇಳುತ್ತಾನೆ. ತಪಸ್ಸಿಗೆ ಧರ್ಮವೇ ಮೊದಲಾದ 12 ಗುಣಗಳು ಪೋಷಕವಾಗಿ ಇರುತ್ತವೆ ಎನ್ನುತ್ತಾರೆ ಸನತ್ಸು ಜಾತರು. ಕಾಮಕ್ರೋಧಾದಿಗಳು ತಪಸ್ಸಿಗೆ ಬಾಧಕ ಎಂದು ಹೇಳಿ ಲೋಭ ಮೋಹ ದುರಾಸೆ ಅತೃಪ್ತಿ ದಯಾಗುಣ ಇಲ್ಲದೇ ಇರುವುದು ಅಸೂಯೆ ಗರ್ವ ದುಃಖ ಜುಗುಪ್ಸೆ ಇವೆಲ್ಲ ಬಾಧಕ, ಇವನ್ನ ಕೈಬಿಡಲೇಬೇಕು ಎನ್ನುತ್ತಾರೆ. ಇವೆಲ್ಲಕ್ಕಿಂತ ಲೋಭವು ಅತ್ಯಂತ ಭೀಕರವಾದದ್ದು ಎಂದು ಹೇಳಿ ಪ್ರಾಣವೇ ಹೋಗುವ ಸಂದರ್ಭ ಬಂದರೂ ಹಣವನ್ನ ಕೈಬಿಡದಂತಹ ಕಡು ಲೋಭಿಯನ್ನ, ಭೋಗವೇ ಸರ್ವಸ್ವ ಎಂದು ಇರುವವನನ್ನ, ದುರಹಂಕಾರಿಯನ್ನ, ದಾನವನ್ನ ಮಾಡಿ ಆಮೇಲೆ ಅಯ್ಯಯ್ಯೋ ಅಯ್ಯಯ್ಯೋ ಕೊಟ್ಟೆನಲ್ಲ ಎಂದು ಪಶ್ಚಾತ್ತಾಪ ಪಡುವನನ್ನ, ಪ್ರಜೆಗಳಿಂದ ಅನ್ಯಾಯವಾಗಿ ಹೆಚ್ಚು ಹಣ ಕಿತ್ತುಕೊಳ್ಳುವವನನ್ನ, ಇತರರ ಕಷ್ಟ ಸಂಕಟ ನೋಡಿ ಹಿಗ್ಗುವವನನ್ನ, ಅಗ್ನಿ ಸಾಕ್ಷಿಯಾಗಿ ಕೈ ಹಿಡಿದ ಹೆಂಡತಿಯನ್ನ ದ್ವೇಷಿಸುವವನನ್ನ, ಈ 7 ಮಂದಿಗಳನ್ನು ಕ್ರೂರಿಗಳು ಎನ್ನಲಾಗಿದೆ. ಮಹಾರಾಜ, ಧರ್ಮ ಸತ್ಯ ತಪಸ್ಸು ಇಂದ್ರಿಯ ನಿಗ್ರಹ ಇತರರ ಮೇಲ್ಮೆಯನ್ನ ಕಂಡು ಸಂತಸ ಪಡುವುದು ತಾಳ್ಮೆ ಲಜ್ಜೆ ಇತರರನ್ನ ದ್ವೇಷಿಸದೇ ಇರುವುದು ಯಜ್ಞ ದಾನ ಧೈರ್ಯ ಶಾಸ್ತ್ರ ಗ್ರಂಥಗಳನ್ನ ಕೇಳುವುದು ಇವೆಲ್ಲವನ್ನೂ ಬ್ರಾಹ್ಮಣನಾದವನು ಮಾಡಲೇಬೇಕು ಪಾಲಿಸಲೇಬೇಕು. ಇವುಗಳೆಲ್ಲವನ್ನೂ ಪಾಲಿಸಲಾಗದೆ ಎರಡನ್ನೋ ಕನಿಷ್ಠ ಒಂದನ್ನೋ ಪಾಲಿಸಿದರೂ ಸಾಕು, ಉತ್ತಮ ಭಾಗ್ಯಶಾಲಿ ಆಗುತ್ತಾನೆ. ಮಹಾರಾಜ,
ಸತ್ಯದ ಆಧಾರದ ಮೇಲೆಯೇ ಈ ಧರಣಿಯೇ ನಿಂತಿದೆ. ಸತ್ಯದಲ್ಲಿಯೇ ನೀನು ರತನಾಗಿರು. ಸತ್ಯವೇ ಎಲ್ಲಕ್ಕಿಂತ ಹಿರಿದಾದ ಆಸ್ತಿ. ಸತ್ಯದ ಆಧಾರದ ಮೇಲೆಯೇ ಎಲ್ಲವೂ ನಿಂತಿದೆ. ಪುರುಷರಲ್ಲಿ ಶ್ರೇಷ್ಠನಾದವನ ಲಕ್ಷಣವನ್ನ ನಾನು ಈಗ ಹೇಳುತ್ತೇನೆ, ಕೇಳು ಮಹಾರಾಜ. ಸಭೆಯಲ್ಲಿ ಚತುರನಾಗಿರುವವನು ಪಟುತ್ವದಿಂದ ವಾಗ್ವಾದ ಮಾಡುತ್ತಿರುವಾಗ ತಾನು ಮಾತನಾಡದೆ ಮೂಗನಂತೆ ಇರುತ್ತಾನೆ. ಬೇರೆಯವರು ಖಾರವಾದ ಹರಿತವಾದ ಮಾತನಾಡಿದರೆ ತಾನು ಕಿವುಡನಾಗಿ ಬಿಡುತ್ತಾನೆ. ಪರರ ಪಟುತನವಾದದಲ್ಲಿ ಮೂಗರ ಒಲಿಗ ಪರವಚನ ದುಕ್ಕಟವರೆಗೆ ಬಧಿರತ್ವವನು ಪರಗುಣ ದೋಷದ ಋಷನ ಬುದೊರಗಿದೊಡೆ ಜಾತ್ಯಂಧನೆನಿಸುವ ಪುರುಷನಾವವನು ಅವನು ಸಾಕ್ಷಾತ್ ಪರಮ ಪುರುಷೋತ್ತಮನಲೇ ಅವನು ಸಾಕ್ಷಾತ್ ಪರಮ ಪುರುಷೋತ್ತಮನಲೇ ಭೂಪಾಲ ಕೇಳ. ಪರರ ಗುಣದೋಷಗಳನ್ನು ಕಾಣಬೇಕು ಎಂಬ ಸನ್ನಿವೇಶ ಬಂದರೆ ಹುಟ್ಟು ಕುರುಡನಾಗಿ ಬಿಡುತ್ತಾನೆ. ಹೀಗೆ ರಾಜನ್ ಬೇರೆ ಬೇರೆ ಸಂದರ್ಭಗಳಲ್ಲಿ ಸ್ಥಿತಪ್ರಜ್ಞನಂತೆ ನಡೆದುಕೊಳ್ಳುವವನೇ ಮಹಾಪುರುಷ ಎನ್ನಿಸಿಕೊಳ್ಳುತ್ತಾನೆ. ಮಹಾರಾಜ, ಯಾವ ರಾಜನು ಸುಖವಾಗಿ ಇರಬೇಕೆಂದು ಬಯಸುತ್ತಾನೆಯೋ ಅಂಥವನು ಇಷ್ಟರಾದವರಿಗೆ ತೃಪ್ತಿಯನ್ನು ಉಂಟು ಮಾಡಬೇಕು, ಗೌರವಾನ್ವಿತರಿಗೆ ಗೌರವವನ್ನು ಮಾಡಬೇಕು, ಧರ್ಮ ಮಾರ್ಗವನ್ನು ಅನುಸರಿಸಿ ರಾಜ್ಯಭಾರ ಮಾಡಬೇಕು. ಇಷ್ಟ ಸಂತರ್ಪಣವ ಮಾಡಿ ಇಷ್ಟ ಸಂತರ್ಪಣವ ಮಾಡಿ ವಿಶಿಷ್ಟ ಪೂಜಾ ಪಾತ್ರರನ್ನು ಸಂತುಷ್ಟಿಪಡಿಸಿ ಸಧರ್ಮದಲ್ಲಿ ರಾಜ್ಯವನ್ನು ರಕ್ಷಿಸುದ ಕೊಟ್ಟವರ ಕೊಂಡವರ ಮತ್ತೊಡಬಟ್ಟವರನು ಅನುಯಾತ್ಮಜರನೊಳಗಿಟ್ಟುಕೊಂಡಿಗುದು ಉಚಿತವದು ಭೂಪಾಲ ಕೇಳೆಂದ. ಬಂಧುಗಳನ್ನು ಇಷ್ಟಮಿತ್ರರನ್ನು ಪ್ರೀತಿಯಿಂದ ನೋಡಿಕೊಂಡು ಉಚಿತವಾಗಿ ಗೌರವಿಸಬೇಕು ಅವರನ್ನು. ರಾಜನ್, ರಾಜನಾದವನಿಗೆ ಕೊಟ್ಟ ಮಾತಿನಂತೆ ನಡೆಯುವುದು ಅತ್ಯಗತ್ಯವಾದದ್ದು. ಸಮಯಕ್ಕೆ ಒದಗಿದ ಆಪ್ತರನ್ನ ಎಂದೂ ಮರೆಯಬಾರದು. ನುಡಿದುದನ್ನು ಪೂರೈಸಿ ಕಾಲದ ಕಡೆಯ ಕಾಣಿಸಿ ಹೋಗವರ ಬೀಳ್ಕೊಡುತ್ತ ಹಳೆಯರನು ಆಪ್ತರನು ಮನ್ನಿಸುತ್ತ ತನ್ನುವನು ಹಿಡಿದು ಸೇವೆಯ ಮಾಡುವವರನ್ನು ಬಿಡದೆ ನಾನಾಚರದ ಪದವಿಯ ಕೊಡುತ್ತಲಿಹುದಿದು ನೀತಿ ಚಿತ್ತೈ ಸಂದನ ಮುನಿಬ. ಸಮಾಜಕ್ಕೆ, ಆಡಳಿತಕ್ಕೆ, ಅರಸುಗಳಿಗೆ ಕಾಲಕಾಲಕ್ಕೆ ಕೈಲಾದ ಸೇವೆ ಮಾಡುವವರ ಸೇವೆಯನ್ನ ಗಮನಕ್ಕೆ ತಂದುಕೊಂಡು ಸೂಕ್ತ ರೀತಿಯಲ್ಲಿ ಗೌರವಿಸಿ ಮನ್ನಣೆ ನೀಡಬೇಕಾದದ್ದು ಅತ್ಯವಶ್ಯಕ. ದೊರೆಯೇ, ರಾಜನು ನೀತಿವಂತನಾಗಿ ರಾಜ್ಯಭಾರ ಮಾಡಬೇಕು ಕಂಡೆಯ. ಹಾಗಿಲ್ಲದೆ ಪ್ರಜೆಗಳ ಶೋಷಣೆ ಮಾಡಿ ದಾನ ಧರ್ಮಾದಿಗಳನ್ನು ಮಾಡದೆ ದೇವರು ದೈವಾಂಶ ಸಂಭೂತರು ಎಂದು ನೋಡದೆ ಸಣ್ಣ ಪುಟ್ಟ ದೋಷಗಳಿಗೆ ಕ್ರೂರ ದಂಡ ವಿಧಿಸಿ ನಿಷ್ಕರುಣಿಯಾಗಿರುವುದು ಅನೀತಿಕರ. ಇಂಥವರು ನರಕಭಾಜನರಾಗುತ್ತಾರೆ. ಇಳಗ ಸಾಗರನಾಗಿ ದೇಶವ ಹೇಳಿದು ಹಿಂಡುತ ದಾನ ಧರ್ಮವನುಳಿದು ದೇವ ಬ್ರಾಹ್ಮರೆನ್ನದೆ ಕಂಡವರ ನೆಲೆದು ಗಳಿಗೆ ಸಂಖ್ಯೆಗೆ ದಂಡ ದೋಷವ ಕೊಳುತ್ತ ಕಡೆಯಲ ಧೋಗತಿಗೊಳಗಿಳಿದು ಹೋಹುದ ನೀತಿ ಚಿತ್ತೈ ಚಂದನ ಮುನಿಬ. ಜೀವಾತ್ಮ ಪರಮಾತ್ಮರ ನಡುವೆ ಇರುವ ಭೇದವನ್ನು ಯೋಚಿಸದೆ, ವೇದಾಂತ ತತ್ವವು ಯಾವ ಸ್ವರೂಪದ್ದು ಎಂದು ಸಹ ತಿಳಿಯದೆ, ನಾನು ದಾಸ ನಾನು ದಾಸ ಎಂದು ಹೇಳುತ್ತಾ
ನಾನೇ ಬುದ್ಧಿವಂತ ಪ್ರಾಜ್ಞ ಎಂದುಕೊಂಡು ಮೆರೆಯುವವರ ಜತೆ ಸೇರಿ ಮಾಯಾವಿಲಾಸದ ನೆಲೆಯನ್ನು ನೋಡದೆ ಕಣ್ಣು ಮುಚ್ಚಿಕೊಂಡಿರುವುದು ನಿಜಕ್ಕೂ ಭೇದಭಾವ ರಾಜನ್, ನಿಜಕ್ಕೂ ಭೇದಭಾವ. ಜೀವ ಪರಮನ ಭೇದವನು ಸಂಭಾವಿಸದೆ ಜೀವ ಪರಮನ ಭೇದವನು ಸಂಭಾವಿಸದೆ ವೇದಾಂತ ಶಾಸ್ತ್ರ ವಿರಾವ ಮುಖವೆಂದರಿಯದೆಯೇ ದಾಸೋಹವೆಂದೆನುತ ಕೋವಿದರ ಸಂಗವನುಳಿದು ಕೋವಿದರ ಸಂಗವನುಳಿದು ಮಾಯಾ ವಿಲಾಸದ ನೆಲೆಯ ನೋಡದೆ ಕೋವಿದರ ಸಂಗವನುಳಿದು ಮಾಯಾ ವಿಲಾಸದ ನೆಲೆಯ ನೋಡದೆ ಸಾಬುದಿಹುದೇ ದ್ವೈತ ಚಿತ್ತೈಸೆಂದನ ಮುನಿಬ. ಉತ್ತಮೋತ್ತಮ ಸಿದ್ಧಿಯನ್ನು ಪಡೆಯಲು ಇಚ್ಛಿಸುವವರು ಸಜ್ಜನರ, ಸುಸಂಸ್ಕೃತರ, ಉತ್ತಮರ ಸಂಘವನ್ನು ಮಾಡಬೇಕು ರಾಜನು. ಉತ್ತಮರ ಸಂಘದೊಳಗೋಲಾಡುತ್ತ ಉತ್ತಮರ ಸಂಘದೊಳಗೋಲಾಡುತ್ತ ದುರ್ವಿಷಯಂಗಳನ್ನು ಮುರಿಯೊತ್ತಿ ಸಕಲ ಚರಾಚರದ ಸುಖ ದುಃಖವನ್ನು ತಾನು ಹೊತ್ತು ನಡೆಬುದ ಪುಣ್ಯ ಪಾಪ ವಿರತ್ತನದು ತನಗೆಂಬ ಕಾಣಿಕೆ ಉತ್ತರೋತ್ತರ ಸಿದ್ಧಿ ಚಿತ್ತೈ ಚಂದನ ಮುನಿಬ. ಮಹಾರಾಜ, ದುರ್ವಿಷಯಗಳಲ್ಲಿ ತೊಡಗದಂತೆ ಮನಸ್ಸನ್ನ ಬಿಗಿಹಿಡಿಯಬೇಕು. ಇತರರ ಸುಖ ದುಃಖ ತನ್ನದು ಎಂದು ಭಾವಿಸಿ ಅವರೊಂದಿಗೆ ಪಾಲ್ಗೊಳ್ಳಬೇಕು. ಇತರರಿಗೆ ದುಃಖದಾಯಕವಾದದ್ದನ್ನ ಮಾಡಕೂಡದು. ಇಂಥವರೇ ಉತ್ತಮರು ಎನ್ನಿಸಿಕೊಳ್ಳುತ್ತಾರೆ. ವೇದಾಧ್ಯಯನ ಸಂಪನ್ನರೂ ಆಚಾರವಂತರೂ ಆದ ಬ್ರಾಹ್ಮಣರನ್ನ ರಾಜನು ಅವಮಾನಗೊಳಿಸಿ ಪರರ ಹಿತದಲ್ಲೇ ಆಸಕ್ತರಾಗಿರುವ ಪುರೋಹಿತ ವರ್ಗದವರನ್ನ ಹೀಗಳೆದು ಧರ್ಮವನ್ನು ಪರಿಪಾಲಿಸಿ ತತ್ಫಲದಿಂದ ಸ್ವರ್ಗಕ್ಕೆ ಹೋದರೆ ಅಲ್ಲಿಯೂ ಸಹ ಅಂಥವರು ಮಾಡಿದ ತಪ್ಪಿಗೆ ಶಿಕ್ಷೆಯನ್ನು ಅನುಭವಿಸದೇ ಇರುವುದಿಲ್ಲ ಅವರು. ಒಡವಿಯೊಳಗೆ ಪುರೋಹಿತರ ನವಗಡಿಸಿ ಒಡವಿಯೊಳಗೆ ಪುರೋಹಿತರ ನವಗಡಿಸಿ ಧರ್ಮದ ಬಲದಿ ನಾಕಕ್ಕೆ ನಡೆವ ರಾಯರ ಹೊಯ್ದಿಳಿಯಲಿಕ್ಕುವರು ಅಧೋಗದಿಗೆ ಕೆಡಿಸುವರು ರಾಷ್ಟ್ರವನು ಕೆಡಿಸುವರು ರಾಷ್ಟ್ರವನು ಕ್ಷಾತ್ರವ ತಡೆಗಡಿಸಿ ಚದುರಂಗ ಬಲವನು ಹುಡಿ ಹುಡಿಯವಾಡುವರು ನಿರ್ಜರರು ಅರಸ ಕೇಳೆಂದ ಇಂಥ ರಾಜರು ರಾಷ್ಟ್ರವನ್ನ ಕೆಡಿಸುತ್ತಾರೆ. ಆಳ್ವಿಕೆಗೆ ಅಗತ್ಯವಾದ ದೇಶದ ಚತುರಂಗ ಬಲವನ್ನ ಅನೀತಿ ಮಾರ್ಗಕ್ಕೆ ಒಯ್ಯುತ್ತಾರೆ. ಮಹಾರಾಜ, ಜೀವನವು ಸಾರ್ಥಕವಾಗಬೇಕು, ಕೀರ್ತಿವಂತನಾಗಬೇಕು ತಾನು ಎಂದು ಬಯಸುವ ರಾಜ ತನಗಿಂತ ಹಿಂದೆ ಇದ್ದ ರಾಜರು ಹೇಗೆ ಕೀರ್ತಿ ಗಳಿಸಿದರು ಎಂಬುದನ್ನು ತಿಳಿದು ಅವರಂತೆಯೇ ನಡೆದುಕೊಳ್ಳಬೇಕು. ಆದರ್ಶ ರಾಜರು ಎನಿಸಿಕೊಂಡು ಅಮರರಾಗಿರುವವರ ಪೈಕಿ ಬಲಿಯ ರಾಜ್ಯ ವಿಭೀಷಣನ ಸಿರಿ ಬಲಿಯ ರಾಜ್ಯ ವಿಭೀಷಣನ ಸಿರಿ ಜಲನಿಧಿಯ ಗಾಂಭೀರ್ಯ ಬಾಣನ ಬಲು ಹನುಮಾನುವಿನ ಭುಜ ಬಲ ವೀರ ರಾಘವನ ಛಲ ದಧೀಚಿಯ ದಾನ
ಪ್ರಾರ್ಥನ ಕೇಳೆ ಯುಧಿಷ್ಠಿರ ನೃಪನ ಸೈರಣೆಗೆ ಅಳವಡುವ ಬದುಕುಳ್ಳಡೆ ಅದು ವಿಖ್ಯಾತಿ ಕೇಳೆಂದ ರಾಜ್ಯಭಾರ ಕ್ರಮದಲ್ಲಿ ಬಲಿಚಕ್ರವರ್ತಿ, ಸಿರಿವಂತಿಕೆಯಲ್ಲಿ ವಿಭೀಷಣ, ಗಾಂಭೀರ್ಯದಲ್ಲಿ ಸಮುದ್ರ ರಾಜ, ಬಲ ಪರಾಕ್ರಮದಲ್ಲಿ ಬಾಣಾಸುರ, ಭುಜಬಲದಲ್ಲಿ ಮಾರುತಿ, ವೀರಪ್ರತಾಪದಲ್ಲಿ ರಘುಕುಲ ತಿಲಕನಾದ ಶ್ರೀರಾಮಚಂದ್ರ, ತ್ಯಾಗ ದಾನದಲ್ಲಿ ದಧೀಚಿ ಮಹರ್ಷಿ, ಮಿತ್ರತ್ವದಲ್ಲಿ ಪಾರ್ಥನ ಗೆಳೆತನ, ಸೈರಣೆಯಲ್ಲಿ ಯುಧಿಷ್ಠಿರ ಭೂಪಾಲ, ಇವನ್ನೆಲ್ಲ ಅಳವಡಿಸಿಕೊಳ್ಳಬೇಕಾದುದು ಅಗತ್ಯ. ಮಹಾರಾಜ, ಸದ್ಗೃಹಿಣಿ ಎನಿಸಿಕೊಂಡು ಬಾಳಬೇಕಾದ ಗೃಹಿಣಿಯಾದವಳು ಮಾಡಬೇಕಾದದ್ದು ಇವು. ಇರುಳು ಹಗಲನ ಭರತ ಪತಿ ಪರಿಚರಿಯವನು ಮಾಡುತ್ತ ಪರಪುರುಷರನು ನೆನೆಯದೆ ಹಲವು ಸಂತತಿಗಳಿಗೆ ತಾಯಾಗಿ ಇರುತ್ತ ಹಲವು ಸಂತತಿಗಳಿಗೆ ತಾಯಾಗಿರುತ್ತ ದೇವ ಬ್ರಾಹ್ಮಣನು ತಾನಿರುತ ಸತ್ಕರಿಸುತ್ತ ಅಂತಃಪುರದಲೆಸೆಯೇ ಗೃಹಸ್ಥಯನಿಸುವಳು ಅರಸ ಕೇಳೆಂದ ಸಹಧರ್ಮಿಣಿಯಾದವಳು ರಾಜನ್ ಸಂತತವು ಪತಿ ಸೇವೆಯಲ್ಲಿ ತೊಡಗಿರಬೇಕು. ಪತಿಯ ಇಂಗಿತವನ್ನು ಅರಿತು ನಡೆದುಕೊಂಡು ಪತಿ ತನ್ನ ವಶದಲ್ಲಿ ಇರುವಂತೆ ಮಾಡಿಕೊಳ್ಳಬೇಕು. ತನ್ನ ಮನಸ್ಸು ಪರಪುರುಷರಲ್ಲಿ ಹೋಗದಂತೆ ತಡೆಹಿಡಿದಿರಬೇಕು. ಸುಪುತ್ರ ಪುತ್ರಿಯರಿಗೆ ತಾಯಿಯಾಗಿ ಅವರ ಲಾಲನೆ ಪಾಲನೆಯನ್ನು ಮಾಡಬೇಕು. ದೇವಬ್ರಾಹ್ಮಣರನ್ನು ಸತ್ಕರಿಸಿ ಅವರ ಆಶೀರ್ವಾದಗಳಿಗೆ ಪಾತ್ರರಾಗಬೇಕು. ಅಂತಃಪುರದಲ್ಲೇ ಇದ್ದುಕೊಂಡು ಕಾರ್ಯನಿರ್ವಹಣೆಯಲ್ಲಿ ಇರಬೇಕು. ಹೀಗೆ ಮಾಡದೆ ರಾಜನ್ ಮಡದಿಯಾದವಳು ಅಡಿಗಡಿಗೆ ಮನೆ ಬಿಟ್ಟು ಕಂಡ ಕಂಡವರ ಮನೆಗಳಿಗೇ ಹೋಗುತ್ತಾ ತಮ್ಮ ಕುಟುಂಬದಲ್ಲಿ ನಡೆಯುವ ಆಗು ಹೋಗುಗಳನ್ನ ಅಲ್ಲಿ ಹೇಳುತ್ತಾ ಮಡದಿ ನಿಜನಿಲಯವನು ಬಿಟ್ಟು ಅಡಿಗಡಿಗೆ ಪರಗೃಹದೊಳಗೆ ಬಾಯನು ಬಡಿದು ಮನೆ ಮನೆ ವಾರ್ತೆಯನ್ನದೆ ಬೀದಿಗಲಗವನು ಒಡರಿಜುವ ಪತಿಯೊಬ್ಬನುಂಟೆಂದು ಎಡಹಿ ಕಾಣದ ದಿಟ್ಟೆ ಹತ್ತನು ಹಡೆದೊಡೆಯು ಬಜ್ಜಿಸುವುದು ಉತ್ತಮ ಪುರುಷರುಗಳೆಂದ ತಾನು ಗೃಹಿಣಿ, ತನಗೊಬ್ಬ ಪತಿ ಇದ್ದಾನೆ ಎಂದು ಸಹ ಲೆಕ್ಕಿಸದೆ ಸ್ವೈರವಾಗಿ ವರ್ತಿಸುವವಳು ಹೆಂಡತಿ ಎನ್ನಿಸಿಕೊಳ್ಳುವುದಿಲ್ಲ. ಹತ್ತು ಮಕ್ಕಳನ್ನು ಹಡೆದ ತಾಯಿಯಾದರೂ ಅಂಥವಳನ್ನು ಬಿಡುವುದು ಉತ್ತಮ. ರಾಜನು ಮಹಾರಾಜ, ಸಭ್ಯ ಎನಿಸಿಕೊಳ್ಳುವ ರಾಜ ಅನುಸರಿಸಲೇಬೇಕಾದ ವಿಷಯಗಳಲ್ಲಿ ಇವು ಮುಖ್ಯವಾದವು. ಗುರುವಿನಲ್ಲಿ ತಂದೆಯಲ್ಲಿ ತಾಯಲಿ ಹಿರಿಯರಲ್ಲಿ ದೈವದಲ್ಲಿ ಪಾಪದ ಇರುವಿನಲ್ಲಿ ಗೋವಿನಲ್ಲಿ ತೀರ್ಥದಲ್ಲಿ ಮಿಗೆ ತನ್ನುವನು ಹೊರೆವ ದಾತಾರನಲ್ಲಿ ಮಂತ್ರದ ಪರಮ ಸೇವೆಗಳಲ್ಲಿ ಧರಣಿ ಸುರರೊಳಂಕಿಗೆ ಹಿರಿದಿರಲು ಬೇಕು ಎಂದನ ಮುನಿಪ. ಗುರುಜನರಲ್ಲಿ ತಾಯಿ ತಂದೆಯರಲ್ಲಿ ಗೌರವವಿಟ್ಟು ಸೇವೆ ಮಾಡಬೇಕು. ದೈವದಲ್ಲಿ ನಂಬಿಕೆ ಇಟ್ಟು ಆರಾಧಿಸಬೇಕು. ಪಾಪ ಕಾರ್ಯವನ್ನು ಆಚರಿಸಲು ಹಿಂಜರಿಯಬೇಕು. ತಾಯಿಯೋಪಾದಿಯಲ್ಲಿ ನಮಗೆ ಹಾಲು ಕೊಟ್ಟು ಪೋಷಿಸುವ ಯಜ್ಞಯಾಗಾದಿಗಳಿಗೆ ಮುಖ್ಯವಾಗಿ ಬೇಕಾಗುವ ತುಪ್ಪಕ್ಕೆ ಹಾಲು ಕೊಡುವ ಗೋವುಗಳ ಸಂರಕ್ಷಣೆ, ಋಷಿ ಮುನಿಗಳು ಸಾಧುಸಂತರು ಓಡಾಡಿ ಇರುವ ತೀರ್ಥಕ್ಷೇತ್ರಗಳಿಗೆ ಹೋಗಿ ಬರುವುದು,
ತಮಗೆ ಉಪಕರಿಸಿ ಒತ್ತಾಸೆ ನೀಡುವವರ ಉಪಕಾರವನ್ನು ಸದಾ ಸ್ಮರಿಸಿ ಪ್ರತ್ಯುಪಕಾರ ಮಾಡಲು ಮರೆಯದೇ ಇರುವುದು. ಅಧ್ಯಯನಶೀಲರಾಗಿ ಅಧ್ಯಾಪನದಲ್ಲಿ ತೊಡಗುವ ಬ್ರಾಹ್ಮಣರ ವಿಷಯದಲ್ಲಿ ಗೌರವವಾಗಿ ನಡೆದುಕೊಳ್ಳುವುದು, ಇವೆಲ್ಲ ತಪ್ಪದೇ ಆಚರಿಸಲೇಬೇಕಾದಂಥವು. ಅರಸ ಮಹಾರಾಜ ತನ್ನ ಸಕಲ ವಿಧ ಐಶ್ವರ್ಯವು ನಾಶವಾಗದೇ ಇರಬೇಕು ಎಂಬುದು ಅವನ ಇಚ್ಛೆಯಾಗಿದ್ದ ಪಕ್ಷದಲ್ಲಿ ತನ್ನ ಶ್ರೇಯಸ್ಸಿಗೆ ಕೆಲಸ ಮಾಡುವವರು ಹೇಗಿರಬೇಕು ಎಂಬ ಬಗೆಗೆ ಎಚ್ಚರಿಕೆ ವಹಿಸಿ ಯೋಗ್ಯತಾಂಶ ಇಲ್ಲದವರನ್ನ ನೇಮಿಸಿಕೊಳ್ಳಬಾರದು ರಾಜನ್. ನೀತಿ ವಿಧನಲ್ಲದ ಕುಮಂತ್ರಿ ವಿನೀತ ಪರನಲ್ಲದ ಪುರೋಹಿತ ನೇತಕೇ ನೀತಿ ವಿಧನಲ್ಲದ ಕುಮಂತ್ರಿ ವಿನೀತ ಪರನಲ್ಲದ ಪುರೋಹಿತ ನೇತಕೆ ಅವರಿಂದಾವ ಪುರುಷಾರ್ಥಂಗಳೆಯ್ದು ಕಾತರಿಸಿ ಸಮರಾಂಗಣಕ್ಕೆ ಭಯಭೀತನಖ ಭೂಭುಜನ ದೆಸೆಯಿಂ ಬೀತು ಹೋಗದೆ ಸಕಲ ಸಂಪದವು ಸಮರಾಂಗಣಕ್ಕೆ ಭಯಭೀತನಖ ಭೂಭುಜನ ದೆಸೆಯಿಂ ಬೀತು ಹೋಗದೆ ಸಕಲ ಸಂಪದವು ಅರಸ ಕೇಳೆಂದ. ನೀತಿ ಬಾಹಿರನಾದ ಮಂತ್ರಿ, ವಿನಯಶೀಲನ ಅಲ್ಲದ ಪುರೋಹಿತ, ಸಂಗ್ರಾಮಕ್ಕೆ ಹಿಂಜರಿಯುವ ದಂಡನಾಯಕ, ಇಂಥವರು ಇದ್ದರೆ ಅರಸನ ಅಭ್ಯುದಯಕ್ಕೆ ಅವಕಾಶವೇ ಇಲ್ಲದಂತೆ ಆಗುತ್ತದೆ ರಾಜನ್. ಧರ್ಮ ಯಾವುದು, ಅಧರ್ಮ ಯಾವುದು, ವಿಹಿತ ಅವಿಹಿತ ಕರ್ತವ್ಯ ಯಾವುದು, ರಾಜತಂತ್ರದ ಮರ್ಮ ಯಾವುದು, ಇವನ್ನೆಲ್ಲ ತಿಳಿದಿರಬೇಕಾದುದು ರಾಜನ ಕರ್ತವ್ಯ. ರಾಜನೀತಿಯು ಧರ್ಮವನ್ನು ಆಧರಿಸಿಯೇ ಇರಬೇಕು ಎಂಬುದು ಅತಿ ಮುಖ್ಯ ರಾಜನ್. ಧರ್ಮವಾವುದು ಮೇನು ಜಗದೊಳ ಧರ್ಮವಾವುದು, ಧರ್ಮವಾವುದು ಮೇನು ಜಗದೊಳ ಧರ್ಮವಾವುದು, ರಾಜಮಂತ್ರದ ಧರ್ಮವಾವುದು ಮಾರ್ಗವಾವುದು ಅಮಾರ್ಗವೆಂದೇನು, ಕರ್ಮವಾವುದು ವಿಧಿವಿಹಿತ ದುಷ್ಕರ್ಮವಾವುದು, ಕರ್ಮವಾವುದು ವಿಧಿವಿಹಿತ ದುಷ್ಕರ್ಮವಾವುದೆಂಬ ಭೇದವ ನಿರ್ಮಿಸಾಕೆಂದು ಭಿನ್ನಹ ಮಾಡಿದನು ಭೂಪ. ಮಹಾರಾಜ, ಕೆಲಸ ಕಾರ್ಯಗಳಲ್ಲಿ ತೊಡಗುವ ರಾಜನು ವೇದವಿಹಿತ ಕರ್ಮಗಳನ್ನೇ ಕೈಕೊಳ್ಳಬೇಕೇ ವಿನ ಶಾಸ್ತ್ರ ನಿಷಿದ್ಧ ಕಾರ್ಯಗಳಲ್ಲಿ ಕೈ ಹಾಕಲೇ ಕೂಡದು. ಹೀಗೆ ಮಾಡದೇ ಇದ್ದರೆ ಧರ್ಮವನ್ನು ಅತಿಕ್ರಮಿಸಿದಂತೆ ಆಗಿ ಧರ್ಮವು ಅಂಥವನನ್ನು ಪೊರೆಯುವುದಿಲ್ಲ. ಕೈ ಹಿಡಿದ ಧರ್ಮಪತ್ನಿಯು ಇಹ ಪರದ ಸದ್ಗತಿಗೆ ಕಾರಣಳಾಗುತ್ತಾಳೆ ರಾಜನು. ಆದುದರಿಂದ ಆಕೆಯನ್ನು ಗೌರವದಿಂದ ಕಾಣಬೇಕು. ಸತಿ ಸಹಿತ ವಿರಚಿಸಿದ ಧರ್ಮ ಸ್ಥಿತಿ ಸಮೃದ್ಧಿ ಕವಾಗಿಸಲು ಪತಿಗಳು ಸತಿ ಸಹಿತ ವಿರಚಿಸಿದ ಧರ್ಮ ಸ್ಥಿತಿ ಸಮೃದ್ಧಿ ಕವಾಗಿಸಲುವುದು ಅಲ್ಲದೆ ತನ್ನ ಸ್ವಾತಂತ್ರ್ಯದಲ್ಲಿ ಮಾಡಿದುದು ಅತಿಶಯವನೈದದು ಕಣ ಭೂಬದಿಯ ಕೇಳು ಇಹ ಪರದ ಗತಿ ನಿಜ ಸತಿಯ ದೆಸೆಯಿಂದಲ್ಲದೆ ಫಲಿಸುವುದು ಖುಷಿ ಎಂದ. ಧೃತರಾಷ್ಟ್ರ ಭೂಪಾಲ, ಅಗ್ನಿ ಸಾಕ್ಷಿಯಾಗಿ ವಿವಾಹ ಮಾಡಿಕೊಂಡ ಸತಿಯೊಂದಿಗೆ ಪತಿ ತನ್ನ ಕರ್ತವ್ಯದಲ್ಲಿ ಅಂದರೆ ಧರ್ಮದಲ್ಲಿ, ತನ್ನ ಆರ್ಥಿಕ ವ್ಯವಹಾರದಲ್ಲಿ ಮತ್ತು ತನ್ನ ಆಸೆ ಆಕಾಂಕ್ಷೆಗಳನ್ನು ಈಡೇರಿಸಿಕೊಳ್ಳುವುದರಲ್ಲಿ ಸಮಾಲೋಚಿಸಿ ನಡೆಸುವ ಕಾರ್ಯಗಳು ಹೆಚ್ಚು ಫಲಕಾರಿಯಾಗುತ್ತವೆ.
ರಾಜನಾದವನು ಪರಿಪೂರ್ಣ ಎನಿಸಿಕೊಳ್ಳಬೇಕಾದರೆ ಈ ಮೂರು ಅತ್ಯಗತ್ಯ ಮಹಾರಾಜ, ಅತ್ಯಗತ್ಯ. ಅರಸ ಕೇಳೈ ಮಾರ್ಗ ಮೂರಾಗಿ ಗುತಿಹವು ಸಂಪೂರ್ಣ ಧನ ಗುರು ಪರಿಚರಿಯ ಪರಿವರ್ತನೆಗಳೆಂಬಿನಿತ ನತಿಗಳೆದು ತಿರುಗಿ ಬಂದೊಡೆ ನಾಲ್ಕನೆಯ ಮತ ದೊರಕಲರಿವುದೇ ಕಲೆಗಳನ್ನು ಸಂಬರಿಸುವ ನರೋತ್ತಮರಿಗೆ ಅವನೀಪಾನ ಕೇಳೆಂದ. ಅಂಥ ಮಹಾರಾಜ ಸಿರಿವಂತನಾಗಿರಬೇಕು ರಾಜನು. ಸದ್ಗುರುವಿನ ಮಾರ್ಗದರ್ಶನ ಮತ್ತು ತಾನು ನಿರ್ಧರಿಸಿದ್ದೇ ಸರಿ ಎಂಬ ಹಠ ಇರದೆ ಇತರರ ಮಾತಿನಲ್ಲಿಯೂ ಹುರುಳು ಇರುತ್ತದೆ ಎಂಬ ತೆರೆದ ಮನದಿಂದ ಇರುವುದು ಅತಿ ಮುಖ್ಯ. ಹೀಗೆ ಜನಮೇಜಯ ಭೂಪಾಲ, ಸನತ್ ಸುಜಾತ ಮುನಿಯು ಧೃತರಾಷ್ಟ್ರನಿಗೆ ಅನೇಕ ನೀತಿ ಧರ್ಮಗಳನ್ನು ಬೋಧಿಸಿದ. ಮಗನಾದ ದುರ್ಯೋಧನನ ಮೇಲಿನ ಮೋಹದಿಂದ ತಪ್ಪು ಮಾಡುತ್ತಿದ್ದಾನೆ, ಇದು ಕುರುಕುಲದ ಕ್ಷೇಮವನ್ನು ಕೆಡಿಸಿ ವಂಶನಾಶಕ್ಕೆ ಹೇತು ಆಗುತ್ತದೆ ಎಂದು ಎಚ್ಚರಿಸಿದರು ಮುನಿ. ಬ್ರಹ್ಮಚರ್ಯ ವ್ರತದ ಮುಖ್ಯತ್ವ, ಇಂದ್ರಿಯ ನಿಗ್ರಹಗಳ ಅವಶ್ಯಕತೆ, ಬ್ರಹ್ಮಜ್ಞಾನವನ್ನು ಸಂಪಾದಿಸುವ ಅಗತ್ಯ, ವ್ಯವಹಾರ ಜ್ಞಾನವನ್ನು ಪಡೆದಿರಬೇಕಾದ ಅನಿವಾರ್ಯ, ಯಾವುದನ್ನು ಮಾಡಿದರೆ ಕ್ಷೇಮ, ಯಾವುದನ್ನು ಬಿಡದೇ ಇದ್ದರೆ ನಾಶ ಎಂಬುದರ ಬಗೆಗೆ ನಿಷ್ಕೃಷ್ಟವಾದ ತಿಳುವಳಿಕೆ, ಹೀಗೆ ಆತ್ಮೋನ್ನತಿಗೆ ಬೇಕಾದ ಹತ್ತು ಹಲವು ಅಂಶಗಳನ್ನು ತಿಳಿಸಿದರು ಬ್ರಹ್ಮ ಸಾಕ್ಷಾತ್ಕಾರ ಪಡೆದಿದ್ದ ಸನತ್ಸುಜಾತ ಮುನಿ. ಸರಳವಾಗಿಯೂ ಸುಲಭವಾಗಿಯೂ ಸಾಮಾನ್ಯ ಜ್ಞಾನ ಇರುವವರೂ ತಿಳಿದುಕೊಳ್ಳುವಂತೆಯೂ ಹೇಳಿದ್ದಾರೆ. ತತ್ವಗಳನ್ನು ತಿಳಿಸುವಾಗ ಹಿಂದಿನವರು ಒಂದು ಸುಲಭ ಮಾರ್ಗವನ್ನು ಅನುಸರಿಸುತ್ತಿದ್ದರು ಎಂಬುದನ್ನು ನಾವು ಕಾಣುತ್ತೇವೆ. ಅಜಗರ ನೀತಿ ಇರಲಿ, ಭೀಷ್ಮರ ಉಪದೇಶವಿರಲಿ, ವಿದುರ ನೀತಿ ಇರಲಿ, ಒಬ್ಬಾತನು ಅವನತಿಯಿಂದ ತಪ್ಪಿಸಿಕೊಳ್ಳಲು ಕೈಗೊಳ್ಳಬೇಕಾದ ಕ್ರಮ 3, 4, 5, 7, 10, 12 ಮುಖ್ಯಾಂಶಗಳನ್ನು ನೆನಪಿಟ್ಟುಕೊಂಡು ಅವುಗಳಿಂದ ದೂರ ಇರಬೇಕು ಎಂದು, ಪ್ರಗತಿ ಪಥದಲ್ಲಿ ಸಾಗಿ ಆದರ್ಶ ವ್ಯಕ್ತಿಯಾಗಿ ಸುಖಿಯಾಗಬೇಕು, ಕೀರ್ತಿ ಗಳಿಸಬೇಕು ಎಂದಿರುವವನು ಏನು ಮಾಡಬೇಕು, ಈ 4, 6, 8, 10 ನೀತಿ ನಿಯಮಗಳನ್ನು ಪಾಲಿಸಬೇಕು ಎಂದು ಹೇಳುತ್ತಾರೆ. ಸನತ್ ಸುಜಾತ ಮುನಿಯು ಇದೇ ರೀತಿ ಧೃತರಾಷ್ಟ್ರನಿಗೆ ತಮ್ಮ ಉಪದೇಶದ ಕೊನೆಯಲ್ಲಿ ಹೇಳಿದ್ದಾರೆ. ಮೋಕ್ಷಕ್ಕೆ ಇರುವ ಮೂರು ಸೂತ್ರಗಳು ರಾಜನು: ಇಂದ್ರಿಯ ನಿಗ್ರಹ, ತ್ಯಾಗ ಮತ್ತು ಅಪ್ರಮಾದ. ಅಪ್ರಮಾದ ಎಂದರೆ ಎಚ್ಚರ ತಪ್ಪಿ, ಸ್ಮೃತಿ ತಪ್ಪಿ, ದುಡುಕಿ ತಪ್ಪು ಮಾಡುವುದು. ಒಬ್ಬನಲ್ಲಿ ಸ್ನೇಹ ಸೌಹಾರ್ದ ಇರುವುದು ನಿಜ, ಸ್ನೇಹಪರತೆ ಇದೆ ಎಂದು ತಿಳಿದುಕೊಳ್ಳಬೇಕಾದರೆ ಮಹಾರಾಜ, ಈ 6 ಲಕ್ಷಣಗಳು ಅವನಲ್ಲಿ ಇವೆಯೇ ಎಂದು ನೋಡಬೇಕು. ಮಿತ್ರರ ವ್ಯಸನ ಸಂಕಟ ನೋಡಿ ವ್ಯಥೆ ಪಡುವುದು, ಆತನ ಅಭ್ಯುದಯವನ್ನು ಕಂಡು ಹರ್ಷಗೊಂಡು ಹಿಗ್ಗುವುದು, ನಿಜವಾದ ಮಿತ್ರ ತನ್ನಲ್ಲಿದ್ದ ತನಗೆ ಅತ್ಯಂತ ಪ್ರಿಯವಾದ ವಸ್ತುವನ್ನು ಕೇಳಿದರೂ ಕೊಟ್ಟು ಬಿಡುವುದು, ಆಪ್ತನಿಗೆ ಒಮ್ಮೆ ಕೊಟ್ಟ ಮೇಲೆ ಕೊಟ್ಟೇ ಕೊಟ್ಟೇ ಎಂದು ಹೇಳಿಕೊಳ್ಳದೆ ಕೊಟ್ಟದ್ದಕ್ಕಾಗಿ ಕೊರಗದೇ ಇರುವುದು, ತನಗೆ ಉಪಕರಿಸಿದವನು ತನ್ನಲ್ಲಿನ ಸಕಲ ಸೌಭಾಗ್ಯವನ್ನು ಕೇಳಿದರೂ ಕೂಡ ಹಿಂಜರಿಯದೆ ಒಪ್ಪಿಸಲು ಸಿದ್ಧನಿರುವವನು, ಮತ್ತು ಮಿತ್ರನಿಂದ ತನಗೆ ಎಷ್ಟು ಕಷ್ಟ ಎಂಥ ಕಷ್ಟ ಬಂದರೂ ಹಿಂತೆಗೆಯದೆ ಹಿಂಜರಿಯದೆ ಎದುರಿಸುವವನು, ಇವು 6 ಸನ್ಮಿತ್ರನ ಲಕ್ಷಣ. ರಾಜನ್, ಕೆಟ್ಟ ಸ್ವಭಾವದವರು ಯಾರು ಎಂದು ಕಂಡುಹಿಡಿಯಲು 6 ಮಾನದಂಡ ಇವೆ. ದುರಾಸೆ ಉಳ್ಳವನು, ನಿರ್ದಯಿ, ಕಟುವಾಗಿ ಕ್ರೂರವಾಗಿ ಮಾತನಾಡುವವನು, ಬಾಯಾಡಿ ಎಂದರೆ ಅತಿಯಾಗಿ ಹರಟುವವನು, ಒಮ್ಮೆ ಕೋಪ ಬಂದರೆ ಅದನ್ನು ಬಹುಕಾಲ ಮನಸ್ಸಿನಲ್ಲೇ ಇಟ್ಟುಕೊಳ್ಳುವವನು, ಮತ್ತು ತನ್ನನ್ನು ತಾನೇ ಹೊಗಳಿಕೊಳ್ಳುವವನು. ಮುನಿವರ್ಯ, ಪಾಪಿಗಳು ಪಾಪಿಗಳು ಎನ್ನುತ್ತಾರೆ, ನಿಜಕ್ಕೂ ಯಾವುದು ಪಾಪ, ಪಾಪಿಗಳು ಯಾರು ಎಂದು ಧೃತರಾಷ್ಟ್ರ ಕೇಳಿದ್ದಕ್ಕೆ, ರಾಜನು, ಈ 7 ಸ್ವಭಾವಗಳು ಒಬ್ಬನಲ್ಲಿ ಕಂಡುಬಂದರೆ ಅಂಥವನನ್ನ ಪಾಪಿ ಎಂದು ಪರಿಗಣಿಸುತ್ತಾರೆ. ಇನ್ನೂ ಹಲವು ಕಾರಣಗಳು ಇರಬಹುದು, ಆದರೆ ಈ 7 ನಿವಾರಿಸುವಂತಹ ಪಾಪಗಳು. ಸನತ್ಸುಜಾತರು ಹೇಳುತ್ತಾರೆ, ಭೋಗಮಗ್ನಾಗಿರುವುದು, ದುರ್ಮಾರ್ಗಿ, ದುರಹಂಕಾರಿ, ದಾನ ಮಾಡಿ ಮಾಡಿದೆ ಮಾಡಿದೆ ಎಂದು ಕೊಚ್ಚಿಕೊಳ್ಳುವುದು, ಕೃಪಣ ಆಗಿದ್ದು ದುರ್ಬಲನಾಗಿ ಇರುವುದು, ಆತ್ಮಸ್ತುತಿ ಪ್ರಿಯ ಮತ್ತು ಕೈ ಹಿಡಿದ ಧರ್ಮಪತ್ನಿಯನ್ನು ಪ್ರೀತಿಸುವುದಕ್ಕೆ ಬದಲಾಗಿ ದ್ವೇಷಿಸುವುದು, ಇವು ನಿವಾರಣೀಯ ಪಾಪಗಳು.
ನಿಜವಾಗಿಯೂ ಬ್ರಾಹ್ಮಣನಾಗಿರುವವನ ಲಕ್ಷಣಗಳು 12 ಎನ್ನುತ್ತಾರೆ. ಧರ್ಮ, ಸತ್ಯ, ತಪಸ್ಸು, ಇಂದ್ರಿಯ ನಿಗ್ರಹ, ಕೆಟ್ಟ ಕೆಲಸದ ಬಗೆಗೆ ನಾಚಿಕೆ, ನಿರ್ಮತ್ಸರ, ಸುಖ ದುಃಖಗಳನ್ನು ಸಹಿಸುವ ಸಾಮರ್ಥ್ಯ, ಅಸೂಯೆ ಇಲ್ಲದೇ ಇರುವುದು, ದಾನ, ಅಧ್ಯಯನ, ಸೈರಣೆ ಮತ್ತು ಧೈರ್ಯ, ಇವು ನಿಜಕ್ಕೂ ಬ್ರಾಹ್ಮಣನ ವ್ರತಗಳು. ಪರದೂಷಣೆ ಎಂಬುದು ಬ್ರಾಹ್ಮಣನಾದವನಿಗೆ ನಿಷಿದ್ಧ ಎಂದರು ಮುನಿಗಳು. ಹಾಗೆ ಮಾಡುವ ಬ್ರಾಹ್ಮಣ ನರಕಕ್ಕೆ ಹೋಗುತ್ತಾನೆ ಎಂದರು. ಮಹಾರಾಜ, ನಿನಗೆ ಈವರೆಗೆ ತಿಳಿಸದೇ ಇರುವ ಒಂದೆರಡು ಮುಖ್ಯ ವಿಷಯಗಳು ಇವೆ, ಕೇಳು. ನಿನ್ನ ಮನಃಶಾಂತಿಗಾಗಿ 18 ದೋಷಗಳನ್ನು ಒಳಗೊಂಡ ಮದ ಎಂದರೆ ಅಹಂ ಅನ್ನ ತ್ಯಜಿಸಲೇಬೇಕು ನೀನು ಮಹಾರಾಜ. ಅವು ಯಾವುವೆಂದರೆ, ಜನಕ್ಕೆ ಲೋಕಕ್ಕೆ ಕೆಡುಕು ಮಾಡುವ ಕಾರ್ಯ, ಒಳ್ಳೆಯ ಕೆಲಸಕ್ಕೆ ಅಡ್ಡಿ ತರುವುದು, ಅಸೂಯೆ, ಕಾಮ, ಕ್ರೋಧ, ಪರಾವಲಂಬನೆ, ಪರನಿಂದೆ, ಚಾಡಿ ಹೇಳುವುದು, ಧನದ ದುರ್ವಿನಿಯೋಗ, ಮಾತ್ಸರ್ಯ, ಪ್ರಾಣಿಹಿಂಸೆ, ಅಸಹನೆ, ವ್ಯಾಮೋಹ, ದೈವದಲ್ಲಿ ನಂಬಿಕೆ ಇಲ್ಲದೇ ಇರುವುದು, ಅತಿಯಾಗಿ ಹರಟುವುದು, ಒಳಿತು ಕೆಡುಕುಗಳ ವ್ಯತ್ಯಾಸವನ್ನು ಸಹ ತಿಳಿಯದೇ ಇರುವುದು, ಪರರ ಹಾನಿಯನ್ನೇ ಬಯಸುವುದು, ಇವೆಲ್ಲವೂ ಮದ ಅಥವಾ ಗರ್ವ ಅಥವಾ ದುರಹಂಕಾರದಿಂದ ಹುಟ್ಟುವ ದುರ್ಗುಣಗಳು. ಮದ ಬಿಟ್ಟು ವಿನೀತನೂ ವಿನಯಶೀಲನೂ ಆದರೆ ಆ ಮದವು ನೀಗಿ ಈ 18 ದುರ್ಗುಣಗಳಿಂದಲೂ ಮುಕ್ತನಾಗಬಹುದು ರಾಜನು. ಮಹಾರಾಜ, ಬ್ರಹ್ಮಜ್ಞಾನ ಪಡೆಯುವ ಅಪೇಕ್ಷೆ ನಿನಗೆ ಇರುವುದಾಗಿ ಹೇಳಿದೆ ಅಲ್ಲವೇ? ಆತ್ಮದ ಲಕ್ಷಣಗಳನ್ನು ತಿಳಿದುಕೊಳ್ಳಬೇಕು ಎಂಬ ಇಚ್ಛೆ ಇರುವುದಾಗಿ ನೀನು ಹೇಳಿದೆ ಅಲ್ಲವೇ? ಆ ಪರಮಾತ್ಮನ ರೂಪಕ್ಕೆ ಎಣೆಯಾದುದು ಬೇರೊಂದಿಲ್ಲ ಮಹಾರಾಜ. ಉಪಮಾನವೇ ಹೋಲಿಕೆಯೇ ಇಲ್ಲ. ಪರಮಾತ್ಮ ಪರಮಾತ್ಮನೇ. ಆ ರೂಪವನ್ನ ಕಂಗಳಿಂದ ಕಂಡವರಿಲ್ಲ. ಇಂದ್ರಿಯಗಳಿಗೆ ಇರಲಿ, ಬುದ್ಧಿಗೂ ಅದು ಅಗೋಚರ, ನೋಡ ಸಿಗದು, ಮನಸ್ಸಿನಿಂದ ಊಹಿಸುವುದಕ್ಕೂ ಆಗದು. ಅಂತಹ ಪರಮಾತ್ಮನನ್ನ ಹೃದಯದಲ್ಲಿ ಯಾರು ಕಾಣುವರೋ ಅಂತಹವರಿಗೆ ಮೋಕ್ಷವು ಅಂಗೈಯ ಮೇಲೆಯೇ ಇರುತ್ತದೆ. ಅವರು ಯೋಗಸಿದ್ಧರು ಎನಿಸಿಕೊಳ್ಳುತ್ತಾರೆ. ರಾಜೇಂದ್ರ, ನಿನಗೆ ಬ್ರಹ್ಮಜ್ಞಾನ ಉಂಟಾಗಬೇಕೆಂದರೆ ನಿನ್ನ ಯೋಚನೆ, ಮಾತು, ಕಾರ್ಯ ಮೂರು ಏಕರೀತಿಯದಾಗಿರಬೇಕು. ನೀಚ ವಿಚಾರ ಬರಕೂಡದು ಕಂಡೆಯ. ನಿನ್ನಲ್ಲಿ ಜ್ಞಾನಬಲ ವರ್ಧಿಸಬೇಕು. ಜ್ಞಾನಿಗಳು ಯೋಗಸಿದ್ಧರೂ ಆದವರೇ ಆ ಪರಮಾತ್ಮನನ್ನ ಕಾಣಬಲ್ಲರು. ಎಲ್ಲರ ಹೃದಯದಲ್ಲಿಯೂ ಅಡಗಿರುವ ಪರಮಾತ್ಮನನ್ನ ಕಾಣುವುದೇ ಪ್ರತಿಯೊಬ್ಬರ ಧ್ಯೇಯ ಆಗಬೇಕು. ಜನ್ಮರಹಿತನಾದ ಆ ಪರಮಾತ್ಮ ಸರ್ವವ್ಯಾಪಿ. ಅವನನ್ನು ಸಾಕ್ಷಾತ್ಕರಿಸಿಕೊಳ್ಳುವುದಕ್ಕೆ ಎಲ್ಲರೂ ಪ್ರಯತ್ನಿಸಬೇಕು ರಾಜನ್. ಅಣುವಿಗಿಂತ ಅಣು, ಮಹತ್ತಿಗಿಂತ ಮಹತ್ತಾದ ಆ ಪರಮಾತ್ಮ, ಸರ್ವಭೂತಗಳ ಹೃದಯಾಂತರಾಳದಲ್ಲಿ ವಿರಾಜಿಸುತ್ತಿರುವ ಆ ಪರಮಾತ್ಮನನ್ನ ಜ್ಞಾನಿಗಳು ತಿಳಿಯುತ್ತಾರೆ. ನಾನು ನನ್ನದು ಎಂಬುದನ್ನು ಬಿಟ್ಟು ಎಲ್ಲವೂ ಅವನದು ಎಂಬ ಭಾವನೆ ಬಂದಾಗ ಜ್ಞಾನೋದಯವಾಗುತ್ತದೆ. ಅದುವೇ ಈಶ್ವರ ಸಾಕ್ಷಾತ್ಕಾರದ ಪ್ರಾರಂಭ ಎಂದು ಹೇಳಿ ಮುಗಿಸಿದರು ಸನತ್ಸುಜಾತ ಮುನಿ. ಹೀಗೆ ಜನಮೇಜಯ, ಧೃತರಾಷ್ಟ್ರನು ವಿದುರ ಸನತ್ಸುಜಾತರ ಹಿತೋಪದೇಶಗಳನ್ನು ಕೇಳಿ ರಾತ್ರಿಯನ್ನು ಕಳೆದ. ಜನಮೇಜಯ ಭೂಪಾಲ, ಮರುದಿನ ಬೆಳಿಗ್ಗೆ ಧೃತರಾಷ್ಟ್ರ ಮಹಾರಾಜ ಸಭೆ ಸೇರಿಸಿದ. ದುರ್ಯೋಧನನ ಕಡೆಯ ರಾಜರೆಲ್ಲರೂ ಬರಬೇಕು, ಪಾಂಡವರಿಂದ ಸಂಜಯ ತಂದಿರುವ ಸಂದೇಶವನ್ನು ಕೇಳಬೇಕು ಎಂದು ಆಜ್ಞಾಪಿಸಿದ. ಬೀಳುಕೊಂಡುದು ರಜನಿ ಗುರುಭೂಪಾಲನು ಪವಡಿಸಿದನು. ಓಲಗ ಶಾಲೆಯಲ್ಲಿ ನೆರಗಿದನು ಸಭ್ಯರನು ಆಪ್ತ ಮಂತ್ರಿಗಳ ಕೇಳುವೆವು ಕರೆ ಸಂಜಯನನು ಕೇಳುವೆವು ಕರೆ ಸಂಜಯನನು ಅವರೋಲಗದ ಮೈ ಸಿರಿಯ ಕೇಳುವೆವು ಕರೆ ಸಂಜಯನನು ಎಂದು ನೃಪಾಲ ನಟ್ಟಿದ ದೂತರೊಡನೆ ಐತಂದನೋಲಗ ಅದೇ ರೀತಿ ದೂತರು ಸುದ್ದಿಯನ್ನ ಎಲ್ಲರಿಗೂ ಮುಟ್ಟಿಸಿದರು. ಸಭೆಗೆ
ಭೀಷ್ಮರು, ದ್ರೋಣರು, ಕೃಪಾಚಾರ್ಯ, ಶಲ್ಯ, ಕೃತವರ್ಮ, ಜಯದ್ರಥ, ಕರ್ಣ, ಅಶ್ವತ್ಥಾಮ, ಸೋಮದತ್ತ, ಬಾಹ್ಲಿಕ ಮೊದಲಾದವರು ಬಂದು ಕುಳಿತರು. ಪ್ರಾಜ್ಞನೂ ಜ್ಞಾನಿಯೂ ಆದ ವಿದುರನು ಧೃತರಾಷ್ಟ್ರನನ್ನ ಮುಂದಿಟ್ಟುಕೊಂಡು ಸಭೆಗೆ ಪ್ರವೇಶಿಸಿದ. ಸಂಜಯ ಬಂದು ಕುರುಕುಲದ ಮುಖ್ಯಸ್ಥರಾದ ಧೃತರಾಷ್ಟ್ರ, ಗಾಂಧಾರಿ ಆದಿಯಾಗಿ ಎಲ್ಲರಿಗೂ ನಮಸ್ಕಾರ ಮಾಡಿದ. ಬಂದು ಮೈಕ್ಕಿದನು ಕುರು ನೃಪ ಬೃಂದವನು ಗಾಂಧಾರಿಯನು ಯಮನಂದನನು ಬೆಸಗೊಂಡು ಕಳುಹಿದನು ಉಚಿತ ವಚನದನಿ ಎಂದು ಬಲಿಕಿನ ರಾಜ ಕಾರ್ಯವನಂದು ಭಿನ್ನೈಸಿದನು ಎಂದು ಬಲಿಕಿನ ರಾಜ ಕಾರ್ಯವನಂದು ಭಿನ್ನೈಸಿದನು ಚಿತ್ತೈಸಂದು ಧೃತರಾಷ್ಟ್ರಂಗೆ ದುರ್ಯೋಧನಗೆ ಕೈ ಮುಗಿದು ಧರ್ಮರಾಜ ಯುಧಿಷ್ಠಿರನು ತನ್ನ ನಮಸ್ಕಾರ ತಿಳಿಸಿ ಕುಶಲ ಪ್ರಶ್ನೆ ಮಾಡಿದ ಎಂದು ಹೇಳಿ ಧೃತರಾಷ್ಟ್ರ ದುರ್ಯೋಧನರಿಗೆ ಪುನಃ ನಮಿಸಿ ಮಾತನಾಡತೊಡಗಿದ ಸಂಜಯ. ಕರ್ಣ, ಶಕುನಿ, ದುಶ್ಯಾಸನರೊಂದಿಗೆ ದುರ್ಯೋಧನ ಕುಳಿತಿದ್ದ. ಸಂಜಯ ಧೃತರಾಷ್ಟ್ರನ ಮಂತ್ರಿಯೂ ಸಾರಥಿಯೂ ಆಗಿದ್ದ. ಗವಲ್ಗಣ ಎಂಬುವನ ಮಗ, ಬಾಲ್ಯದಿಂದ ಧೃತರಾಷ್ಟ್ರನ ಸಂಗಡವೇ ಇದ್ದವನು. ಧೃತರಾಷ್ಟ್ರನಿಗೆ ಇದು ಸರಿ ಇದು ತಪ್ಪು ಎಂದು ಹೇಳುವಷ್ಟು ಸ್ವಾತಂತ್ರ್ಯ ಪಡೆದಿದ್ದ ಅವನು. ಸತ್ಯವಂತ, ಪ್ರಾಮಾಣಿಕ, ಸ್ವಾಮಿನಿಷ್ಠ, ಮುಖ್ಯವಾಗಿ ತನ್ನ ಪ್ರಭು ಧೃತರಾಷ್ಟ್ರನು ಅವನ ಮಗ ಕೌರವನು ನ್ಯಾಯವಾಗಿ ನಡೆದುಕೊಂಡು ಸುಖವಾಗಿ ಇರಬೇಕು ಎಂಬುದೇ ಅವನ ಇಚ್ಛೆ ಆಗಿತ್ತು. ಜೀಯ, ಪಾಂಡವರಾಯರಲ್ಲಿಗೆ ಹೋಗಿ ಬಂದೆ. ಅವರ ಐಶ್ವರ್ಯ, ಅವರ ಬಲ, ಅವರ ಮಹಿಮೆಗಳನ್ನು 2000 ನಾಲಿಗೆಯುಳ್ಳ ಆದಿಶೇಷನಿಗೂ ವರ್ಣಿಸಲು ಆಗುವುದಿಲ್ಲ ಎಂದ. ಜೀಯ ಭಿನ್ನಹವು ಜೀಯ ಭಿನ್ನಹವು ಇಂದು ಪಾಂಡವರಾಯನೈಶ್ವರ್ಯವನು ಸಾವಿರ ಬಾಯ ಸರ್ಪನು ಹೊಗಳಲಳವಲ್ಲ ಪಾಂಡವರಾಯನ ಐಶ್ವರ್ಯವನು ಸಾವಿರಬಾಯ ಸರ್ಪನು ಹೊಗಳಲಳವಲ್ಲ ಎನ್ನ ಪಾಡೇನು. ಇನ್ನು ಆ ವೀರರ ತೋಳ್ಬಲ, ವೀರ ಪ್ರತಾಪ, ನಾಯಕರ ಕಡುಹುಗಳನು ಅವರವರಾಯದವನು ಅನಿಬರಿಗೆ ಕಮಲದಳಾಯ ತಕ್ಷಣ ಕರುಣದಳದ ವಿಚಿತ್ರ ತರವೂ ಅನಿಬರಿಗೆ ಕಮಲದಳಾಯ ತಕ್ಷಣ ಕರುಣದಳದೆ ವಿಚಿತ್ರ ತರವೆಂದ ಇವೆಲ್ಲವೂ ಇರುವುದರ ಜೊತೆಗೆ ಆ ಮಹಾಮಹಿಮನಾದ ಶ್ರೀಕೃಷ್ಣನ ಸಂಪೂರ್ಣ ಬೆಂಬಲ ಅವರಿಗೆ ಪಾಂಡವರಿಗೆ ಇದೆ ಎಂದ. ನಾನು ಅಲ್ಲಿಗೆ ಹೋಗಿ ನೀವಿತ್ತ ಸಂದೇಶವನ್ನು ತಿಳಿಸಿದ ಕೂಡಲೇ ಮಹಾರಾಜ, ಓಲಗದಳು ಬೆದ್ದು ನುಡಿಯಲಿ ಹೂಳಿ ತಮ ತಮಗೆನ್ನ ಜರೆದರು ಕಾಳಗಕ್ಕೆ ಕೈ ಗಟ್ಟಿ ಹಿಂಡೆದ್ದೊದರಿತವನಿಬರು. ಆ ಸಭೆಯಲ್ಲಿ ಇದ್ದವರೆಲ್ಲರ ತೋಳುಗಳು ಕಬ್ಬಿಣದಂತೆ ಗಟ್ಟಿಯಾಗಿ ಅವರುಗಳ ಮೈ ಉಬ್ಬಿ ಸಿಂಹಗಳಂತೆ ಕೆರಳಿ ನನ್ನನ್ನು ಜರೆದು ಮಾತನಾಡಿದರು. ರಾಜನು ಕಾಳಗಕ್ಕೆ ಸಜ್ಜಾಗಿ ನಿಂತು ಬಿಟ್ಟರು. ಮಹಾರಾಜ, ಧರ್ಮನಂದನ ನನ್ನನ್ನು ಸಮಾಧಾನಪಡಿಸಿದ. ಅನಂತರ ರಾಜನು, ಮೇಲೆ ಸಂತೈಸಿದನು ಧರ್ಮನೃಬಾಲನು ಮೇಲೆ ಸಂತೈಸಿದನು ಧರ್ಮನೃಬಾಲನು ಅಲ್ಲಿಂಬಳಿಕ
ಮುರಘರನಾಲಯಕ್ಕೆ ಪರಿಮಿತ ದೊಲರ್ಜುನನೆನ್ನ ಕರೆಸಿದನು. ಶ್ರೀ ಕೃಷ್ಣನ ಬಿಡಾರಕ್ಕೆ ಬರಬೇಕು ಸಂಜಯ ಎಂದು ಅರ್ಜುನ ನನಗೆ ತಿಳಿಸಿದ. ಶ್ರೀ ಕೃಷ್ಣನ ಅಂತಃಪುರಕ್ಕೆ ಹೋದೆ, ಭಯದಿಂದಲೇ ಹೋದೆ, ಭಕ್ತಿಯಿಂದ ಕೈಮುಗಿದೆ. ಅಲ್ಲಿ ಮಹಾರಾಜ ದೇವನಿದ್ದನ್ ಸತ್ಯಭಾಮಾ ದೇವಿಯರ ದೇವನಿದ್ದನು ನಸು ಮಲಗಿ ಅರ್ಜುನ ದೇವನಂಕದ ಮೇಲೆ ಸಿರಿಬದ ಪಂಕಜವ ನೀಡಿ ದೇವನಿದ್ದನು. ಶ್ರೀಕೃಷ್ಣ, ಅರ್ಜುನ, ಸತ್ಯಭಾಮೆ, ದ್ರೌಪದಿಯರು ಮಾತ್ರವೇ ಇದ್ದರು, ಬೇರೆ ಯಾರೂ ಅಲ್ಲಿರಲಿಲ್ಲ. ರತ್ನ ಖಚಿತವಾದ ಹಾಸಿಗೆಯ ಮೇಲೆ ಸಂತೋಷದಿಂದ ಕುಳಿತಿದ್ದರು. ಶ್ರೀಕೃಷ್ಣ ಸತ್ಯಭಾಮೆಯ ತೊಡೆಯ ಮೇಲೆ ತಲೆಯಿಟ್ಟು ಮಲಗಿದ್ದ. ಅರ್ಜುನ ಶ್ರೀಕೃಷ್ಣನ ಪಾದಗಳು ಎರಡನ್ನೂ ತನ್ನ ಮಡಿಲಲ್ಲಿ ಎತ್ತಿ ಇಟ್ಟುಕೊಂಡಿದ್ದ. ಅರ್ಜುನನ ಪಾದಗಳನ್ನು ದ್ರೌಪದಿಯು ತನ್ನ ತೊಡೆಯ ಮೇಲೆ ಇರಿಸಿಕೊಂಡು ಒತ್ತುತ್ತಿದ್ದಳು. ಅರ್ಜುನನು, ನಾನು ಅಲ್ಲಿಗೆ ಹೋದ ಕೂಡಲೇ ನಾವು ಬರಲು ಯಮಗುಚಿತದಲ್ಲಿ ಸಂಭಾವನೆಯ ಮಾಡಿದರು ನಾವು ಬರಲು ಯಮಗುಚಿತದಲ್ಲಿ ಸಂಭಾವನೆಯ ಮಾಡಿದರು ನಮಗಿನ್ನಾವುದನ್ನು ನೇಮಿಸಿದಿರಿ ಎನಲು ಇಂತನ ಸುರಾರಿ ಒಂದು ಸುವರ್ಣಾಸನವನ್ನು ತೋರಿಸಿ ಅರ್ಜುನ ನನ್ನನ್ನು ಅದರ ಮೇಲೆ ಕುಳಿತುಕೊಳ್ಳಲು ಹೇಳಿದ. ಅವರು ನಾಲ್ವರೇ ಏಕಾಂತದಲ್ಲಿ ಇದ್ದಾಗ ಅಲ್ಲಿಗೆ ನನ್ನನ್ನು ಕರೆಸಿಕೊಂಡದ್ದನ್ನು ಕಂಡು ಮಹಾರಾಜ ವಿಸ್ಮಿತನಾದೆ. ನಾನು ಆನಂದ ಬಾಷ್ಪ ತುಳುಕುತ್ತಿತ್ತು. ಕೃಷ್ಣಾರ್ಜುನರು ಅಷ್ಟು ಸಲಿಗೆಯಿಂದ ಇದ್ದದನ್ನು ಕಂಡು ರೋಮಾಂಚನಗೊಂಡೆ. ಶೂರಾಧಿಶೂರರಾದ ಅವರಿಬ್ಬರೂ ಒಂದೇ ಮಂಚದ ಮೇಲೆ ಅಷ್ಟು ಸ್ನೇಹದಿಂದ ಇದ್ದದನ್ನು ಕಂಡು ಭಯಗೊಂಡೆ ರಾಜನ್, ಭಯಗೊಂಡೆ. ನನಗೆ ಪಾಂಡವರು ಕೌರವರು ಎರಡೂ ಕಡೆಯವರ ಮೇಲೆ ಸಮಾನ ಪ್ರೀತಿ ಇದೆ ಸಂಜಯ ಎಂದು ಶ್ರೀಕೃಷ್ಣ ನನ್ನನ್ನು ಕುರಿತು ಹೇಳಿದ. ಯಮಗೆ ಸರಿ ತಂಡದಲ್ಲಿಯ ಮಮತೆ ಯಮಗೆ ಸರಿ ತಂಡದಲ್ಲಿಯ ಮಮತೆ ಬೇರೊಬ್ಬರಲ್ಲಿ ಪಕ್ಷಭ್ರಮೆಯ ಮಾಡೆವು ಹಿತವ ಬಯಸುವೆವು ಎರಡು ಸಂತತಿಗೆ ಯಾವ ಒಂದು ಕಡೆಯ ಮೇಲೂ ಸಂಜಯ ನಾನು ಪಕ್ಷಪಾತವನ್ನು ತೋರಿಸುವುದಿಲ್ಲ. ಎರಡೂ ಸಂತತಿಗೆ ಕ್ಷೇಮ ಆಗಬೇಕು ಎಂಬುದೇ ನನ್ನ ಬಯಕೆ. ದ್ರುಪದ ರಾಜಕುಮಾರಿ, ಯಾಜ್ಞಸೇನಿ, ದ್ರೌಪದಿ ತುಂಬಿದ ಸಭೆಯಲ್ಲಿ ಉಟ್ಟ ಸೀರೆಯನ್ನು ಸೆಳೆಯಲ್ಪಟ್ಟಾಗ ಸಂಜಯ ಕಮಲ ಮುಖಿ ಸುಲಿವಡೆದು ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಲಕ್ಷ್ಮೀ ರಮಣ ಎಂದೊರಲಿದೊಡೆ ಸಂಜಯ ಕಮಲ ಮುಖಿ ಸುಲಿ ಬಡೆದು ಲಕ್ಷ್ಮೀ ರಮಣ ಎಂದೊರಲಿದೊಡೆ ಸಂಜಯ ನೊಂದೆ ನಾನೆಂದ ಲಕ್ಷ್ಮೀ ರಮಣ ಎಂದು ಕಂಬನಿ ಗರೆಯುತ್ತಾ ವರಲಿದ್ದನ್ನ ಕೇಳಿ ಕಡುನೊಂದೆ ಸಂಜಯ, ಕಡುನೊಂದೆ. ಮಾನ ಹೋಗುತ್ತಿದೆ, ಐವರು ಗಂಡರಿದ್ದು ನನ್ನ ಸ್ಥಿತಿ ಹೀಗಿದೆ, ಗೋವಿಂದ ಕಾಪಾಡು ಎಂದು ಪ್ರಾರ್ಥಿಸಿದ ದ್ರೌಪದಿಗೆ ನಾನು ಹಂಗಿಗನಾಗಿದ್ದೇನೆ ಸಂಜಯ, ಋಣಿಯಾಗಿದ್ದೇನೆ. ಕಾಬುದೈ ಗೋವಿಂದ
ಭಾವ ಬೆಟ್ಟಿತು ನೀನಲೈದೆ.